ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅಂತ ನಾವೆಲ್ಲ ಕೇಳಲ್ಪಟ್ಟಿದ್ವಿ ಇತಿಹಾಸದಲ್ಲಿ ನಾವೆಲ್ಲ ಓದ್ಕೊಂಡು ಬಂದಿದ್ದೆ ಒಂದು ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಹಲವು ವರ್ಷಗಳಿಂದ ಅಂತಲೇ ಹೇಳಬಹುದು ಟಿಪ್ಪು ಅನ್ನುವ ವಿಚಾರ ಒಂದು ವಿವಾದದ ಕೇಂದ್ರಬಿಂದುವಾಗಿದೆ ಈಗ ಟಿಪ್ಪು ಪ್ರತಿಮೆ ನಿರ್ಮಾಣ ಮಾಡುವ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ ಕಾರಣ ತನ್ವೀರ್ ಸೇಠ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನಾವು 100 ಅಡಿ ಎತ್ತರದ ಟಿಪ್ಪು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ತನ್ವೀರ್ ಸೇಠ್ ವಿರುದ್ಧ ಈಗ ಬಿಜೆಪಿ ಮುಖಂಡ ಎಚ್ ಜಿ ಗಿರಿಧರ್ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಟಿಪ್ಪು ಪರ ನಿಂತವರು ಯಾರೂ ಉದ್ಧಾರ ಆಗಿಲ್ಲ ಟಿಪ್ಪುಗೆ ಅಸಂಖ್ಯಾತ ಹಿಂದೂಗಳ ಶಾಪ ಇದೆ ಟಿಪ್ಪು ಪರ ನಿಂತವರಿಗೂ ಆ ಶಾಪ ತಟ್ಟದೇ ಇರೋದಿಲ್ಲ ಕೆಂಪೇಗೌಡರಿಗೆ ಟಿಪ್ಪುನ ಹೋಲಿಸೋದು ಮೂರ್ಖತನ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಈಗ 108 ಅಡಿಯ ಆ ಒಂದು ಪ್ರತಿಮೆ ಕಂಚಿನ ಪ್ರತಿಮೆ ಆ ಒಂದು ಪುತ್ಥಳಿ ಈಗಾಗಲೇ ಅನಾವರಣಗೊಂಡಿದೆ ಮತ್ತು ಗಿನ್ನಿಸ್ ದಾಖಲೆಗೂ ಕೂಡ ಆ ಪ್ರತಿಮೆ ಸೇರ್ಪಡೆ ಆಗಿರೋದು ಆ ಪ್ರತಿಮೆಯ ವಿಷಯ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ವಿಶೇಷತೆ ಮತ್ತು ಜೊತೆಗೆ ಕನ್ನಡಿಗರ ಅಸ್ಮಿತೆಯನ್ನು ಜಾಸ್ತಿ ಮಾಡಿದೆ ಅಂಥ ನಾಡಗೌಡ ನಾಡಪ್ರಭು ಕೆಂಪೇಗೌಡರನ್ನು ಟಿಪ್ಪು ಹೋಲಿಸೋದು ಎಷ್ಟು ಸರಿ ಇದು ಮೂರ್ಖತನ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ತಾಕತ್ತಿದ್ರೆ ಟಿಪ್ಪು ಪ್ರತಿಮೆ ನಿರ್ಮಾಣ ಮಾಡಲಿ ನೋಡೋಣ ತನ್ವೀರ್ ಸೇಠ್ಗೆ 2023 ಚುನಾವಣೆಯಲ್ಲಿ ಹೀನಾಯ ಸೋಲು ನಿಶ್ಚಿತ ಬೆಂಗಳೂರಿನಲ್ಲಿ ಬಿಜೆಪಿ ಮುಖಂಡ ಎಚ್ ಜಿ ಗಿರಿಧರ್ ಈ ರೀತಿ ಸವಾಲು ಹಾಕಿದ್ದಾರೆ ನಾನು ಮೊನ್ನೆ ತನ್ವೀರ್ ಸೇಠ್ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ಟಿಪ್ಪುವಿನ 108 ಅಡಿ ವಿಗ್ರಹವನ್ನು ನಾನಿಲ್ಲಿ ಮೈಸೂರಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅತ್ಯಂತ ಖೇದಕರ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕೆಂಪೇಗೌಡರಂಥ ಮಹಾನ್ ವ್ಯಕ್ತಿಗೆ ಕೆಂಪೇಗೌಡರು ಈ ರಾಜ್ಯವನ್ನು ಕಟ್ಟತಕ್ಕಂಥ ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥ ಒಂದು ಒಕ್ಕಲಿಗದ ಇಡೀ ನಾಡಿಗೆ ಅನ್ನ ಕೊಡ್ತಕ್ಕಂಥ ಒಂದು ಸಮಾಜದ ಪ್ರತೀಕವಾಗಿ ನಿಂತಿರ್ತಕ್ಕಂಥ ಕೆಂಪೇಗೌಡರಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅತ್ಯಂತ ಮತಾಂಧ ಅತ್ಯಂತ ಕ್ರೂರಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥವನು ಇವನು ಒಂದು ರೀತಿಯ ಹತ್ಯೆಗೆ ಪ್ರಮುಖ ರಿವಾರಿ ಆಗಿರ್ತಕ್ಕಂಥ ತನ್ವೀರ್ ಸೇಠ್ ಟಿಪ್ಪು ಸುಲ್ತಾನನ ಪ್ರತಿಮೆಯನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಈ ತನ್ವೀರ್ ಸೇಠ್ಗೆ ಇವರಿಗೆ ನೈತಿಕತೆ ಏನಾದರೂ ಇದೆಯಾ ಮಾನಮರ್ಯಾದೆ ಏನಾದರೂ ಇದೆಯಾ ಅಂತ ನಾನು ಈ ಸಂದರ್ಭದಲ್ಲಿ ತನ್ವೀರ್ ಸೇಠ್ನ ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸ್ತೇನೆ ನಾನು ಮೊನ್ನೆ ತನ್ವೀರ್ ಸೇಠು ಟಿಪ್ಪು ಜಯಂತಿಯ ಸಂದರ್ಭ ಸುರೇಶ್ ನನ್ನ ಸಹೋದ್ಯೋಗಿ ನಮ್ಮ ಮೈಸೂರು ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಸುರೇಶ್ ಈ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಟಿಪ್ಪು ಸುಲ್ತಾನ್ ವಿಚಾರ ಸಾವರ್ಕರ್ ವಿಚಾರ ಹೀಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ವಾದ ವಿವಾದ ವಾಗ್ವಾದಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ನಮ್ಮ ಜನ ಕೂಡ ವಿಧಿ ಇಲ್ಲದೆ ನೋಡ್ಕೊಂಡು ಬರ್ತಾ ಇದ್ದಾರೆ ಈಗ ತನ್ವೀರ್ ಸೇಠ್ ಕೊಟ್ಟಿರುವಂಥ ಒಂದು ಹೇಳಿಕೆ ಟಿಪ್ಪು ಸುಲ್ತಾನ್ ಪ್ರತಿಮೆ ನಿರ್ಮಾಣ ಮಾಡ್ತೀವಿ ಅನ್ನೋದು ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅಥವಾ ಹಿಂದುತ್ವವನ್ನು ಅವಲಂಬಿಸಿರೋರಿಗೆ ಅಥವಾ ಹಿಂದೂ ಬೆಂಬಲಿಗರಿಗೆ ಇದು ಎಷ್ಟರ ಮಟ್ಟಿಗೆ ಒಂದು ಸವಾಲಿನ ಕೆಲಸ ಮತ್ತು ಈಗ ಗಿರಿಧರ್ ಈ ರೀತಿಯಾಗಿ ಸವಾಲು ಹಾಕೋಕೆ ಕಾರಣ ಏನು ರಾಘವಚೂರ್ಯ ಪ್ರಮುಖವಾಗಿ ಟಿಪ್ಪು ಜಯಂತಿಯ ಸಂದರ್ಭದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ತನ್ವೀರ್ ಸೇಠ್ ಅವರು ಮೈಸೂರು ಅಥವಾ ಶ್ರೀರಂಗಪಟ್ಟಣದಲ್ಲಿ 100 ಅಡಿ ಎತ್ತರದ ಟಿಪ್ಪು ಪ್ರತಿಮೆಯನ್ನ ಮಾಡೇ ಮಾಡ್ತೇವೆ ಮಾಡೇ ಸಿದ್ಧ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು ಇಸ್ಲಾಂ ಧರ್ಮದಲ್ಲಿ ಪ್ರತಿಮೆಯನ್ನ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದ್ರೂ ಕೂಡ ನಾವು ಏನು ಧರ್ಮಾತೀತವಾಗಿ ಅಂದ್ರೆ ಭಾವೈಕ್ಯತೆಯ ಸಂಕೇತವಾಗಿ ನಾವು ಟಿಪ್ಪು ಪ್ರತಿಮೆಯನ್ನ ಮಾಡ್ತೇವೆ ಅಂತ ಹೇಳಿದ್ದು ಅದಾದ ಬಳಿಕ ಟಿಪ್ಪು ಪ್ರತಿಮೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದೆ ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಏನು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಗಿರಿಧರ್ ಎಂಬ ವ್ಯಕ್ತಿ ಏನಿದ್ದಾರೆ ಅವರು ಕೂಡ ಟಿಪ್ಪು ಅವರ ವಿರುದ್ಧ ಏನು ತನ್ವೀರ್ ಸೇಠ್ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರುವಂಥದ್ದು 2023ಕ್ಕೆ ತನ್ವೀರ್ ಸೇಠ್ ಅವರಿಗೆ ನರಸಿಂಹರಾಜ ಕ್ಷೇತ್ರದಿಂದಲೇ ತಕ್ಕ ಪಾಠವನ್ನ ಕಲಿಸ್ತಾರೆ ಟಿಪ್ಪು ಪರ ನಿಂತವ್ರು ಯಾರೂ ಕೂಡ ಇವರಿಗೂ ಕೂಡ ಉದ್ಧಾರ ಆಗಿಲ್ಲ ಟಿಪ್ಪು ಕಡಗವನ್ನ ತರೋದಕ್ಕೆ ಹೊರಟಂತಹ ವಿಜಯ್ ಮೌಲ್ಯ ಕೂಡ ಈಗ ಎಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಟಿಪ್ಪುವಿನ ಧಾರಾವಾಹಿಯನ್ನು ತೆಗೆದಕ್ಕೆ ಹೋದಂತಹ ಸಂಜಯ್ ಖಾನ್ ರವರು ಬದುಕಿದ್ದೆ ಒಂದು ಪವಾಡ ಈ ನಿಟ್ಟಿನಲ್ಲಿ ಟಿಪ್ಪುವಿನ ಪ್ರತಿಮೆಗೆ ಕೈ ಹಾಕಿದಂತ ಸಂದರ್ಭದಲ್ಲಿ ನಾವು ಅದನ್ನ ಪ್ರತಿಮೆಯನ್ನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಕೈ ಹಾಕಿದ ತಾಕತ್ತಿದ್ರೆ ಕೈ ಹಾಕಿ ನೋಡೋಣ ಅನ್ನೋ ಒಂದು ಸವಾಲನ್ನ ಕೂಡ ಮೈಸೂರಿನಲ್ಲಿ ಗಿರಿಧರ್ ಅವರು ಹಾಕಿರ್ತಕ್ಕಂಥದ್ದು ಆ ಮೂಲಕ ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರವನ್ನ ಮಿನಿ ಪಾಕಿಸ್ತಾನವನ್ನ ಮಾಡಿರುವಂತಹ ಖ್ಯಾತಿ ತನ್ವೀರ್ ಸೇಠ್ ಅವರಿಗೆ ಸಲ್ಲುತ್ತೆ ಹೀಗಾಗಿ ಟಿಪ್ಪುವಿನ ಪ್ರತಿಮೆಯ ವಿರೋಧಕ್ಕೆ ಈಗ ಮೈಸೂರಿನಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥದ್ದು ರಾಘವ ಸೂರ್ಯ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ
ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.